ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ನಾವು ಆಲ್ರೆಡಿ ಯಾವ್ದ್ರ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಅಂತಂದ್ರ ಆರ್ಥಿಕ ಯೋಜನೆಗಳ ಬಗ್ಗೆ ಫಸ್ಟ್ ಪಾರ್ಟ್ ನಾವು ಡಿಸ್ಕಶನ್ ಮಾಡಿದ್ವಿ ಅದಾದ ನಂತರ ನೆಕ್ಸ್ಟ್ ಯಾವ್ದು ಅಂತ ಮೊದಲನೇ ಪಂಚವಾರ್ಷಿಕ ಯೋಜನೆ ಬಗ್ಗೆ ನಾವು ಡಿಸ್ಕಶನ್ ಮಾಡಿದ್ವಿ ಆರ್ಥಿಕ ಯೋಜನೆಗಳು ಅಂತ ಹೇಳ್ಬಿಟ್ಟು ನಾವು ಡಿಸ್ಕಶನ್ ಮಾಡಿದಾಗ ಮೊದಲೇ ಪಾರ್ಟಿ ಒಳಗಡೆ ಆರ್ಥಿಕ ಯೋಜನೆಗಳು ನಮ್ಮ ಭಾರತಕ್ಕೆ ಯಾವ ರೀತಿ ಬಂದ್ವು ನಮ್ಮ ಭಾರತದಲ್ಲಿ ಅದ್ರ ಬೆಳವಣಿಗೆ ಯಾವ ರೀತಿ ಇತ್ತು ಅದ್ರ ಜೊತೆಗೆ ಹನ್ನೆರಡು ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡಿದ್ವಿ ಅದಾದ ನಂತರ ನೆಕ್ಸ್ಟ್ ನೀತಿ ಆಯೋಗಕ್ಕೆ ಮತ್ತು ಪಂಚವಾರ್ಷಿಕ ಯೋಜನೆಗಳಿಗೇನ್ ಡಿಫರೆನ್ಸ್ ಇದೆ ಅನ್ನೋದನ್ನ ನೋಡಿದ್ವಿ ಅದ್ರ ಜೊತೆ ಬಾಂಬೆ ಯೋಜನೆ ಆಗಿರ್ಬಹುದು ಅದಾದ್ಮೇಲೆ ಗಾಂಧಿ ಯೋಜನೆ ಆಗಿರ್ಬಹುದು ಅದಾದ್ಮೇಲೆ ಜನತಾ ಯೋಜನೆ ಆಗಿರ್ಬಹುದು ಅದಾದ್ಮೇಲೆ ಬಂದಿರತಕ್ಕಂತ ಸರ್ವೋದಯ ಯೋಜನೆ ಆಗಿರ್ಬಹುದು ಅದ್ರ ಜೊತೆಗೆ ಇರ್ತಕ್ಕಂತಹ ನಾಗ್ಪುರ ಯೋಜನೆ ಅನ್ನೋ ಅನ್ನೋದ್ರ ಬಗ್ಗೆ ನಾವು ನೋಡಿದ್ವಿ ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಿದ್ವಿ ಅಂತಂದ್ರ ಪಂಚವಾರ್ಷಿಕ ಯೋಜನೆಗಳು ನಮ್ಮ ಭಾರತ ಒಳಗಡೆ ಹನ್ನೆರಡು ಪಂಚವಾರ್ಷಿಕ ಯೋಜನೆಗಳ ಅಂಡ್ ಅದರಲ್ಲಿ ಮೊದಲನೇ ಪಂಚವಾರ್ಷಿಕ ಯೋಜನೆಗಳಲ್ಲಿ ಮುಖ್ಯವಾಗಿ ನಾವು ಡಿಸ್ಕಶನ್ ಅನ್ನ ಮಾಡಿದ್ವಿ ಅದರೊಳಗಡೆ ನೋಡಿದ್ವಿ ಏನಾಗ್ತವ ಅಂದ್ರ ಈ ಒಂದು ಅಣೆಕಟ್ಟುಗಳಂತ ಸ್ಥಾಪನೆ ಆಗ್ತವೆ ಇನ್ ಕೆಲವೊಂದಿಷ್ಟೇನಾಗ್ತವೋ ಅಂತಂದ್ರ ಕೈಗಾರಿಕೆಗಳು ಅಂತ ಸ್ಥಾಪನೆ ಆಗ್ತವೆ ಸೊ ಹಾಗಾದ್ರೆ ಈ ರೀತಿ ನಮ್ಮಲ್ಲಿ ಪಂಚವಾರ್ಷಿಕ ಯೋಜನೆಗಳು ಭಾರತದೊಳಗಡೆ ಸಾಕಷ್ಟು ಅಭಿವೃದ್ಧಿಯನ್ನ ಸಾಧಿಸ್ತವೆ ಸುಮಾರು ಅರವತ್ತೈದು ವರ್ಷಗಳ ಕಾಲ ಅಭಿವೃದ್ಧಿಯನ್ನ ಸಾಧಿಸ್ತವೆ ಹಾಗಾಗಿ ಅದರದೇ ಕಂಟಿನ್ಯೂ ಮುಂದುವರೆದಿರ್ತಕ್ಕಂತಹ ಪಾರ್ಟ್ ಒಳಗಡೆ ನೋಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಎರಡನೆಯ ಪಂಚವಾರ್ಷಿಕ ಯೋಜನೆ ಹಾಗಾದ್ರೆ ಈ ಎರಡನೆಯ ಪಂಚವಾರ್ಷಿಕ ಯೋಜನೆ ಎಲ್ಲಿಂದ ಎಲ್ಲಿತನ ಇರ್ತತಿ ಅಂತಂದ್ರೆ ಎಲ್ಲಿಂದ ಇಲ್ಲಿತನ ಇರುತ್ತೆ ಅಂದ್ರೆ ಹತ್ತೊಂಬತ್ ನೂರ ಐವತ್ತಾರರಿಂದ ಹತ್ತೊಂಬತ್ ನೂರ ಅರವತ್ತೊಂದರ ಜಾರಿಯಲ್ಲಿರುತ್ತೆ ಮೊದಲನೇ ಪಂಚವಾರ್ಷಿಕ ಯೋಜನೆ ಎಲ್ಲಿಂದ ಇಲ್ಲಿತನ ಇತ್ತು ಅಂತಂದ್ರೆ ಹತ್ತೊಂಬತ್ತು ನೂರ ಐವತ್ತೊಂದರಿಂದ ಹತ್ತೊಂಬತ್ ನೂರ ಐವತ್ತಾರರ್ಗನು ಜಾರಿಯಲ್ಲಿರುತ್ತೆ ಈಗ ನಾವು ನೋಡ್ತಕ್ಕಂತಹ ಎರಡನೇ ಪಂಚವಾರ್ಷಿಕ ಯೋಜನೆ ಎಲ್ಲಿಂದ ಎಲ್ಲಿತನ ಇರುತ್ತೆ ಅಂತಂದ್ರೆ ಹತ್ತೊಂಬತ್ ನೂರ ಐವತ್ತಾರರಿಂದ ಹತ್ತೊಂಬತ್ ನೂರ ಅರವತ್ತೊಂದರವರೆಗೂ ಜಾರಿಯಲ್ಲಿರುತ್ತೆ ಹಾಗಾದ್ರೆ ಈ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾರಿದ್ರು ಅಧ್ಯಕ್ಷ ಯಾರಿದ್ರು ಅಂತ ನೋಡೋದಾದ್ರೆ ಅಧ್ಯಕ್ಷ ಯಾರಾಗಿರ್ತಾರೆ ಅಂತಂದ್ರೆ ಈ ಪಂಚವಾರ್ಷಿಕ ಯೋಜನೆಯ ಅಧ್ಯಕ್ಷರು ಯಾರಾಗಿದ್ರು ಅಂತಂದ್ರೆ ಜವಾಹರಲಾಲ್ ನೆಹರು ಅವರಾಗಿರ್ತಾರೆ ಜವಾಹರ್ಲಾಲ್ ನೆಹರು ಅವರು ಅಧ್ಯಕ್ಷರು ಯಾರಾಗಿದ್ರು ಅಂತಂದ್ರ ಜವಾಹರ್ ಲಾಲ್ ನೆಹರು ಅವ್ರು ಇರ್ತಾರೆ ನಾನ್ ಅವಾಗ್ಲೇ ಹೇಳಿದೆ ಹತ್ತೊಂಬತ್ತೂರ ನಲ್ವತ್ತೆಂಟರೊಳಗಡೆ ಕೆ ಸಿ ನಿಯೋಗಿ ಅವರ ಅಧ್ಯಕ್ಷತೆಯಲ್ಲಿ ಒಂದ್ ಸಮಿತಿಯನ್ನ ನೇಮಕ ಮಾಡಿರ್ತಾರೆ ಅದು ಹತ್ತೊಂಬತ್ತರ ಐವತ್ತಾರೊಳಗಡೆ ವರದಿ ಕೊಡುತ್ತೆ ಅಂತ ಆ ಸಮಿತಿಯ ಶಿಫಾರಸಿನ ಮೇರೆಗೆನೇ ಸ್ಥಾಪನೆ ಆಗಿದ್ ಯಾವ್ದು ಅಂದ್ರೆ ಯೋಜನಾ ಆಯೋಗ ಯೋಜನಾ ಆಯೋಗ ಒಂದ್ ರೂಲ್ಸ್ ಅನ್ನ ಹಾಕುತ್ತೆ ಎಷ್ಟೇ ಪಂಚವಾರ್ಷಿಕ ಯೋಜನೆಗಳು ಜಾರಿಗೆ ಬಂದ್ರು ಯೋಜನಾ ಆಯೋಗ ಜಾರಿಗೆ ಏನ್ ಯೋಜನಾ ಆಯೋಗ ಇರುತ್ತೋ ಅದರ ಅಧ್ಯಕ್ಷರು ಯಾವಾಗ್ನು ಯಾರಾಗಿರ್ತಾರೆ ಅಂತಂದ್ರೆ ಇವ ಪ್ರಧಾನ ಮಂತ್ರಿನೇ ಆಗಿರ್ಬೇಕು ಅಂತ ಹಾಗಾಗಿ ಅದರ ಪ್ರಕಾರ ಮೊದಲನೇ ಪಂಚವಾರ್ಷಿಕ ಯೋಜನೆಯ ಅಧ್ಯಕ್ಷ ಕೂಡ ಯಾರಾಗಿರ್ತಾರೆ ಅಂದ್ರೆ ಜವಾಹರ್ಲಾಲ್ ನೆಹರು ಅವರೇ ಆಗಿರ್ತಾರೆ ಇವಾಗ ನೋಡಿದ್ವಿ ಅಂತಂದ್ರೆ ಎರಡನೇ ಪಂಚವಾರ್ಷಿಕ ಯೋಜನೆಯ ಅಧ್ಯಕ್ಷ ಕೂಡ ಯಾರಾಗಿರ್ತಾರೆ ಅಂತಂದ್ರೆ ಜವಾಹರಲಾಲ್ ನೆಹರು ಅವರೇ ಆಗಿರ್ತಾರೆ ಹಾಗಾದ್ರೆ ಈ ಪಂಚವಾರ್ಷಿಕ ಯೋಜನೆಯ ಉಪಾಧ್ಯಕ್ಷ ಯಾರಾಗಿರ್ತಾರೆ ಎರಡನೆಯ ಪಂಚವಾರ್ಷಿಕ ಯೋಜನೆಯ ಉಪಾಧ್ಯಕ್ಷರು ಅಂತ ನೋಡ್ತೀವಿ ಎರಡನೆಯ ಪಂಚವಾರ್ಷಿಕ ಯೋಜನೆಯ ಉಪಾಧ್ಯಕ್ಷರು ಯಾರಾಗಿರ್ತಾರೆ ಅಂತಂದ್ರೆ ಎರಡನೆಯ ಪಂಚವಾರ್ಷಿಕ ಯೋಜನೆಯ ಉಪಾಧ್ಯಕ್ಷರು ಟಿ ಟಿ ಕೃಷ್ಣಮ್ಮಾಚಾರಿ ಅವರಾಗಿರ್ತಾರೆ ಯಾರು ಅಂತಂದ್ರೆ ಟಿ ಟಿ ಕೃಷ್ಣಮ್ಮಾಚಾರಿ ಅಂತ ಹೇಳ್ತೀವಿ ಹಾಗಾದ್ರೆ ಮೊದಲನೇ ಪಂಚವಾರ್ಷಿಕ ಯೋಜನೆಯ ಉಪಾಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಮೊದಲನೇ ಪಂಚವಾರ್ಷಿಕ ಯೋಜನೆಯ ಉಪಾಧ್ಯಕ್ಷರು ಯಾರಾಗಿದ್ರು ಅಂತಂದ್ರೆ ಅಲ್ಲಿ ಈ ಒಬ್ರು ಅಂದ್ರೆ ನಾವು ಅಲ್ಲಿ ನೋಡಿರ್ತಕ್ಕಂಥವ್ರು ಅಂದ್ರೆ ಅಲ್ಲಿ ಮುಖ್ಯವಾಗಿ ಏನಾಗಿರ್ತತಿ ಅಂತಾರ ಒಬ್ರು ಅಧ್ಯಕ್ಷ ಇರ್ತಾರೆ ಇನ್ನೊಬ್ರು ಯಾರಾಗಿರ್ತಾರೆ ಅಂತ ಉಪಾಧ್ಯಕ್ಷರು ಇರ್ತಾರೆ ಮೊದಲನೇ ಪಂಚವಾರ್ಷಿಕ ಅಧ್ಯಕ್ಷರು ಜವಾಹರ್ಲಾಲ್ ನೆಹರು ಅವರು ಇರ್ತಾರೆ ಎರಡನೇದು ಯಾರು ಇರ್ತಾರೆ ಅಂತಂದ್ರೆ ಜವಾಹರ್ಲಾಲ್ ನೆಹರು ಅವರೇ ಬಟ್ ಮೊದಲನೇ ಪಂಚವಾರ್ಷಿಕ ಯೋಜನೆ ಒಳಗಡೆ ಅಂತ ಬಂದಾಗ ಯಾರು ನೋಡಿರ್ತೀವಿ ಅಂದ್ರೆ ಗುಲ್ಜರಿಲಾಲ್ ನಂದಾ ನಂದ ಅವರು ಇರ್ತಾರೆ ಹಾಗಾದ್ರೆ ಇಲ್ಲಿ ಯಾರಿದ್ದಾರೆ ಅಂತಂದ್ರೆ ಟಿ ಟಿ ಅವರು ಉಪಾಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಯಾರು ಅಂತ ಟಿ ಟಿ ಅಂತ ಹೇಳ್ತೀವಿ ಹಾಗಾದ್ರೆ ಅಲ್ಲಿ ಯಾವ್ದಕ್ಕೆ ಹೆಚ್ಚಿನ ಆದ್ಯತೆ ಇತ್ತು ಅಂತಂದ್ರೆ ಯಾವ್ದಕ್ ಹೆಚ್ಚಿನ ಆದ್ಯತೆಯನ್ನ ನಾವು ನೋಡಿದ್ವಿ ಮೊದಲೇ ಪಂಚವಾರ್ಷಿಕ ಯೋಜನೆ ಒಳಗಡೆ ಅಂತಂದ್ರೆ ಕೃಷಿ ಮತ್ತು ನೀರಾವರಿ ಅಂತ ನೋಡಿದ್ವಿ ಅಂದ್ರೆ ಪ್ರಾಥಮಿಕ ವಲಯಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿರ್ತಾರೆ ಹಾಗಾದ್ರೆ ಎರಡನೇ ಪಂಚವಾರ್ಷಿಕ ಯೋಜನೆಯ ಆದ್ಯತೆ ಏನಾಗಿರುತ್ತೆ ಅಂತಂದ್ರೆ ಕೈಗಾರಿಕಾ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರೆ ಯಾವುದು ಅಂತಂದ್ರೆ ಕೈಗಾರಿಕಾಭಿವೃದ್ಧಿ ಅಂತ ಹೇಳ್ತೀವಿ ಅಂದ್ರೆ ಕೈಗಾರಿಕೆಗಳನ್ನ ಅಭಿವೃದ್ಧಿಗೊಳಿಸ್ಬೇಕು ಅಂತ ಹೇಳ್ಬಿಟ್ಟು ಕೈಗಾರಿಕಾಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಈ ಒಂದು ಎರಡನೆಯ ಪಂಚವಾರ್ಷಿಕ ಯೋಜನೆ ಕೈಗಾರಿಕಾಭಿವೃದ್ಧಿ ಅಂತ ಹೇಳ್ತೀವಿ ಕೈಗಾರಿಕೆಗಳನ್ನ ಬೆಳೆಸ್ಬೇಕು ಕೈಗಾರಿಕೆಗಳಿಗೆ ಅಭಿವೃದ್ಧಿ ತೋರಿಸ್ಬೇಕು ಅಂತಕ್ಕಂತಹ ಉದ್ದೇಶದನ್ನೇ ಜಾರಿಗೆ ಬಂದದ್ದು ಯಾವುದು ಅಂತಂದ್ರೆ ಎರಡನೆಯ ಪಂಚವಾರ್ಷಿಕ ಯೋಜನೆ ಹಾಗಾದ್ರೆ ಅಧ್ಯಕ್ಷರು ಜವಾಹರ್ಲಾಲ್ ನೆಹರು ಉಪಾಧ್ಯಕ್ಷರು ಟಿ ಟಿ ಕೃಷ್ಣಮಾಚಾರಿ ಆದ್ಯತೆ ಯಾವುದು ಅಂದ್ರೆ ಕೈಗಾರಿಕಾ ಅವರು ಕ್ವಶನ್ ಹೆಂಗ್ ಕೇಳಿದ ಕೆಲವೊಂದ್ ಕಡೆ ಅಂತಂದ್ರೆ ಎರಡನೇ ಪಂಚವಾರ್ಷಿಕ ಯೋಜನೆ ಆದ್ಯತೆ ಅಂತ ಕೊಟ್ಬಿಟ್ಟು ಅಲ್ಲಿ ಡೈರೆಕ್ಟ್ ಕೈಗಾರಿಕೆ ಅಂತ ಕೊಟ್ಟಿಲ್ಲ ವಲಯಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ಆಪ್ಷನ್ ಎ ಪ್ರಾಥಮಿಕ ವಲಯ ಆಪ್ಷನ್ ಬಿ ದ್ವಿತೀಯ ವಲಯ ಆಪ್ಷನ್ ಸಿ ತೃತೀಯ ವಲಯ ಆಪ್ಷನ್ ಡಿ ಯಾವುದು ಅಂದ್ರೆ ಶತ್ರುಥಿಕ ವಲಯ ಈ ರೀತಿ ಕೊಟ್ಟಿದಾನೆ ಹಾಗಾಗಿ ಕೈಗಾರಿಕಾಭಿವೃದ್ಧಿ ಅಂತಂದ್ರೆ ಯಾವ ವಲಯದಲ್ಲಿ ಬರುತ್ತೆ ಅಂತಂದ್ರೆ ದ್ವಿತೀಯ ವಲಯದಲ್ಲಿ ಬರುತ್ತೆ ದ್ವಿತೀಯ ವಲಯ ಅಂದ್ರೆ ಸೆಕೆಂಡರಿ ಸೆಕ್ಟರ್ ಅಂತ ಏನ್ ಹೇಳ್ತೀವಿ ಸೊ ಸೆಕೆಂಡರಿ ಸೆಕ್ಟರ್ ಒಳಗಡೆ ದ್ವಿತೀಯ ವಲಯದ ಒಳಗಡೆ ಏನಾಗತ್ತೆ ಅಂತಂದ್ರೆ ಈ ಒಂದು ಆ ಯಾವುದು ಅಂತಂದ್ರೆ ಎರಡನೇ ಪಂಚವಾರ್ಷಿಕ ಯೋಜನೆಯ ಆದ್ಯತೆ ಬರುತ್ತೆ ಕೈಗಾರಿಕೆಗಳು ಕನ್ಸಿಡರೇಷನ್ ಆಗೋದು ಅಲ್ಲಿ ಅಂದ್ರೆ ದ್ವಿತೀಯ ವಲಯ ಮೊದಲೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೃಷಿ ಮತ್ತು ಆದ್ಯತೆ ಅಂತಂದ್ರೆ ಯಾವ ವಲಯ ಡೈರೆಕ್ಟ್ ಆಗಿ ಅಂದ್ರೆ ಪ್ರಾಥಮಿಕ ವಲಯಕ್ಕೆ ಬರುತ್ತೆ ಹಾಗಾದ್ರೆ ಈ ಪಂಚವಾರ್ಷಿಕ ಯೋಜನೆ ಹಾಕೊಂಡಿರ್ತಕ್ಕಂತಹ ಪ್ರಮುಖ ಅಂಶಗಳು ಯಾವ ವಿಧವೆ ಏನನ್ನ ಹಾಕೊಳ್ತಾರೆ ಈ ಪಂಚವಾರ್ಷಿಕ ಯೋಜನೆಯ ಪ್ರಮುಖ ಆದ್ಯತೆಗಳು ಅಥವಾ ಪ್ರಮುಖ ಅಂಶಗಳು ಅಂತ ಹೇಳ್ತೀವಿ ಪ್ರಮುಖ ಅಂಶಗಳು ಈ ಪಂಚವಾರ್ಷಿಕ ಯೋಜನೆಯ ಪ್ರಮುಖ ಅಂಶಗಳು ಅಂತ ಹೇಳ್ತಿವಿ ಯಾವ ಅಂಶಗಳು ಇರ್ತವೆ ಏನೇನ್ ಜಾರಿಗೆ ತರ್ತಾರೆ ಈ ಪಂಚವಾರ್ಷಿಕ ಯೋಜನೆ ಅವಧಿ ಒಳಗಡೆ ಹಾಕೊಂಡಿರ್ತಕ್ಕಂತಹ ಪ್ರಮುಖ ಅಂಶಗಳು ಏನ್ ನಡೀತಾವೆ ಮೊದಲನೇದಾಗ ಏನು ಅಂತಂದ್ರೆ ಕೈಗಾರಿಕೆಗಳ ಅಭಿವೃದ್ಧಿ ಕೊಟ್ಟಿದ್ದಾರೆ ಹಾಗಾದ್ರೇನೆ ಆ ಕೈಗಾರಿಕೆಗಳನ್ನ ಅಭಿವೃದ್ಧಿಗೊಳಿಸ್ಬೇಕು ಅಂತಾನೆ ಹತ್ತೊಂಬತ್ ನೂರ ಐವತ್ತಾರೊಳಗಡೆ ಹತ್ತೊಂಬತ್ ನೂರ ಐವತ್ತಾರೊಳಗಡೆ ಒಂದು ನೀತಿ ಜಾರಿಗೆ ಬರುತ್ತೆ ಅದ ಯಾವುದು ಅಂತಂದ್ರ ಕೈಗಾರಿಕಾ ನೀತಿ ಅಂತ ಹೇಳ್ತೀವಿ ಯಾವ ನೀತಿ ಜಾರಿಗೆ ಬರುತ್ತೆ ಅಂತಂದ್ರ ಕೈಗಾರಿಕಾ ನೀತಿ ನೀತಿಯನ್ನು ಜಾರಿಗೆ ಬರುತ್ತೆ ಈ ಕೈಗಾರಿಕಾ ನೀತಿಯ ಪ್ರಕಾರ ನಮ್ಮ ಭಾರತ ಒಳಗಡೆ ಏನಾಗ್ತತಿ ಅಂತಂದ್ರ ಬೇರೆ ದೇಶಗಳ ಸಹಭಾಗಿತ್ವದಲ್ಲಿ ಮೂರು ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗಳು ಸ್ಥಾಪನೆ ಆಗ್ತವೆ ಮೂರೇನ್ ಸ್ಥಾಪನೆ ಸ್ಥಾಪನೆ ಆಗ್ತಾವಂತ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗಳು ಅಂತ ಹೇಳ್ತೀವಿ ಸೊ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗಳು ಏನಾಗ್ತಾವೋ ಅಂತಾರ ಸ್ಥಾಪನೆ ಆಗ್ತವೆ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗಳು ಅಂತ ಹೇಳ್ತೀವಿ ಹಂಗಾದ್ರೆ ಇಲ್ಲಿ ಪ್ರಮುಖ ಅಂಶಗಳು ಫಸ್ಟ್ ಪಾಯಿಂಟ್ ಏನು ಅಂದ್ರೆ ಹತ್ತೊಂಬತ್ ನೂರ ಐವತ್ತಾರರ ಕೈಗಾರಿಕಾ ನೀತಿಯ ಪ್ರಕಾರ ಅಂದ್ರೆ ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ಒಂದು ಕೈಗಾರಿಕಾ ನೀತಿ ಜಾರಿಗೆ ಬರುತ್ತೆ ಈ ನೀತಿಯ ಪ್ರಕಾರ ನಮ್ಮ ಭಾರತದೊಳಗಡೆ ಮೂರು ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗಳು ಸ್ಥಾಪನೆ ಆಗ್ತವೆ ಮೂರು ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗಳು ಅಂತಂದ್ರೆ ಓನ್ಲಿ ನಮ್ಮ ದೇಶನೇ ಹೂಡಿಕೆ ಮಾಡಿಕೊಂಡು ನಮ್ಮ ದೇಶದಾಗ ಸ್ಥಾಪನೆ ಅಂತ ಏನಿಲ್ಲ ವಿದೇಶಿ ಅಂದ್ರೆ ಬೇರೆ ಬೇರೆ ದೇಶಗಳ ಸಹಭಾಗಿತ್ವದೊಳಗಡೆ ಬೇರೆ ದೇಶದವ್ರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಇವುಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಹಾಗಾಗಿ ಬೇರೆ ಬೇರೆ ದೇಶಗಳ ಸಹಭಾಗಿತ್ವದೊಳಗಡೆ ನಮ್ಮ ಭಾರತದೊಳಗಡೆ ಏನ್ ಸ್ಥಾಪನೆ ಆಗ್ತತಿ ಅಂತಂದ್ರೆ ಕೈಗಾರಿಕೆಗಳು ಸ್ಥಾಪನೆ ಆಗ್ತವೆ ಸ್ಪೆಷಲಿ ಎಂಥ ಕೈಗಾರಿಕೆಗಳು ಅಂತಂದ್ರೆ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗಳು ಸ್ಥಾಪನೆ ಆಗ್ತವೆ ಅಂದ್ರೆ ಇಲ್ಲಿ ಬೇರೆ ದೇಶದ ಕೈಗಾರಿಕೆಗಳು ಹೂಡಿಕೆಯನ್ನ ಹಾಕಿದ್ವು ಅಂತಂದ್ರೆ ನಮ್ಮ ದೇಶದ ಆರ್ಥಿಕತೆ ಅಂತರಾಷ್ಟ್ರೀಯ ಮಟ್ಟದಲ್ಲಿ ಬೆಳಿತಾ ಇದೆ ಅಂತ ಅರ್ಥ ಹಾಗಾಗಿ ನಮ್ಮ ದೇಶದ ಆರ್ಥಿಕತೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳವಣಿಗೆ ತರಿಸಿದಾಗಿರ್ಬೋದು ಅಥವಾ ನಮ್ಮ ದೇಶದ ಕೈಗಾರಿಕೆಯನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡೋಗಿರ್ತಕ್ಕಂಥದ್ದು ಯಾವುದು ಅಂತಂದ್ರ ಈ ಕೈಗಾರಿಕಾ ನೀತಿ ಹಾಗಾಗಿ ಈ ಕೈಗಾರಿಕಾ ನೀತಿಯನ್ನ ನಾವೇನಂತ ಕರಿತೀವಿ ಅಂತಂದ್ರ ಈ ಕೈಗಾರಿಕಾ ನೀತಿಯನ್ನ ನಾವೇನಂದ್ ಕರಿತೀವಿ ಅಂತಂದ್ರ ಭಾರತದ ಆರ್ಥಿಕ ಸಂವಿಧಾನ ಅಂತ ಕರ್ಸ್ಕೊಳತ್ತೆ ಈ ಒಂದು ಕೈಗಾರಿಕಾ ನೀತಿ ಏನಂತ ಕರ್ಸ್ಕೊಳುತ್ತ ಅಂತಂದ್ರೆ ಭಾರತದ ಆರ್ಥಿಕ ಸಂವಿಧಾನ ಅಂತ ಕಲಸ್ಕೊಳತ್ತೆ ಹಾಗಾದ್ರೆ ಭಾರತದ ಆರ್ಥಿಕ ಸಂವಿಧಾನ ಅಂತ ಕರ್ಸ್ಕೊಳ್ತಕ್ಕಂತ ನೀತಿ ಯಾವ್ದು ಅಂತಂದ್ರೆ ಹತ್ತೊಂಬತ್ ನೂರ ಐವತ್ತಾರರ ಕೈಗಾರಿಕಾ ನೀತಿ ನಾನು ಅವಾಗ್ಲೇ ಮೆನ್ಷನ್ ಮಾಡ್ದೆ ಇದ್ರ ಪ್ರಕಾರ ಮೂರು ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗಳು ಸ್ಥಾಪನೆ ಆಗ್ತವೆ ಅಂತ ಹಾಗಾದ್ರೆ ಯಾವುದು ಅಂತ ನೋಡಿದ್ರೆ ಮೊದ್ಲೇದ್ ಯಾವ್ದು ಅಂತಂದ್ರೆ ಮೊದ್ಲೇದ್ ಯಾವ್ದು ಅಂದ್ರೆ ಹತ್ತೊಂಬತ್ ನೂರ ಐವತ್ತೈದರಲ್ಲಿ ಸ್ಥಾಪನೆ ಆಗತ್ತೆ ಹತ್ತೊಂಬತ್ ನೂರ ಸ್ಥಾಪನೆ ಆಗತ್ತೆ ಜರ್ಮನಿ ದೇಶದ ಸಹಯೋಗದೊಂದಿಗೆ ಜರ್ಮನಿ ದೇಶದ ಸಹಯೋಗದೊಂದಿಗೆ ಎಲ್ಲಿ ಅಂತಂದ್ರೆ ಒಡಿಸ್ಸಾದ ರೂರ್ ಕೆಲ ಅಂತಕ್ಕಂಥ ಪ್ಲೇಸ್ ಒಳಗಡೆ ಎಲ್ಲಿ ಅಂತಂದ್ರೆ ಒಡಿಸ್ಸಾದ ರೂರ್ ಅಂತ ಹೇಳ್ತೀವಿ ಜರ್ಮನಿ ದೇಶದ ಸಹಯೋಗದೊಂದಿಗೆ ಒಡಿಸಾದ ರೂರ್ ಕೆಲ ಅಂತಕ್ಕಂಥ ಪ್ಲೇಸ್ ಒಳಗಡೆ ಏನಾಗುತ್ತೆ ಅಂತಂದ್ರೆ ಹತ್ತೊಂಬತ್ ನೂರ ಐವತ್ತರೊಳಗಡೆ ಈ ಐವತ್ತೈದರೊಳಗಡೆ ಈ ಒಂದು ಕಬ್ಬಿನ ಮತ್ತು ತುಕ್ಕಿನ ಕೈಗಾರಿಕೆ ಸ್ಥಾಪನೆ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ಹತ್ತೊಂಬತ್ತರ ಐವತ್ತಾರರೇ ಈ ಯೋಜನೆ ಅಂತ ಕೊಟ್ಟಿವ್ರಿ ಆದ್ರೆ ಇಲ್ಲಿರೋದು ಹತ್ತೊಂಬತ್ತರ ಐವತ್ತೈದು ಇದೆ ಅಂತ ಬಟ್ ಸ್ಥಾಪನೆ ಆಗಿ ಹತ್ತೊಂಬತ್ತರ ಐವತ್ತೈದರಲ್ಲಾದ್ರೂ ಅದು ಕಾರ್ಯಾರಂಭಗೊಳಿಸಿದ ಯಾವಾಗ ಅಂತಂದ್ರೆ ಹತ್ತೊಂಬತ್ ನೂರ ಐವತ್ತಾರರ ಕೈಗಾರಿಕಾ ನೀತಿಯ ದಿನದೊಳಗಡೆ ಸೊ ಹಾಗಾಗಿ ಹತ್ತೊಂಬತ್ ನೂರ ಐವತ್ತೈದರಲ್ಲಿ ಜರ್ಮನಿ ದೇಶದ ಸಹಯೋಗದೊಂದಿಗೆ ಓಡಿಸಾದ ರೂರ್ ಕೆಲ ಅಂತಕ್ಕಂಥ ಪ್ಲೇಸ್ ಒಳಗಡೆ ಏನಾಗುತ್ತೆ ಅಂದ್ರೆ ಕಬಿನಮ್ಮ ತುಕ್ಕಿನ ಕೈಗಾರಿಕೆ ಸ್ಥಾಪನೆ ಆಗತ್ತೆ ಅದಾದ ನಂತರ ಹತ್ತೊಂಬತ್ ನೂರ ಐವತ್ತಾರರೊಳಗಡೆ ಎಷ್ಟಲ್ಲಿ ಅಂತಂದ್ರೆ ಹತ್ತೊಂಬತ್ ನೂರ ಐವತ್ತಾರೊಳಗಡೆ ಇಂಗ್ಲೆಂಡ್ ದೇಶದ ಸಹಯೋಗದೊಂದಿಗೆ ಯಾವ ದೇಶದ್ದು ಅಂತಂದ್ರ ಇಂಗ್ಲೆಂಡ್ ದೇಶದ ಸಹಯೋಗದೊಂದಿಗೆ ಎಲ್ಲಿ ಅಂತಂದ್ರೆ ಪಶ್ಚಿಮ ಬಂಗಾಳದ ದುರ್ಗಾಪುರದಲ್ಲಿ ಎಲ್ಲಿ ಅಂತಂದ್ರೆ ಪಶ್ಚಿಮ ಬಂಗಾಳದ ದುರ್ಗಾಪುರ ಸೊ ಪಶ್ಚಿಮ ಬಂಗಾಳದ ದುರ್ಗಾಪುರ ಅಂತಕ್ಕಂತಹ ಪ್ಲೇಸ್ ಒಳಗಡೆ ಏನಾಗುತ್ತೆ ಅಂತಂದ್ರೆ ಈ ಒಂದು ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆ ಆಗುತ್ತೆ ಪಶ್ಚಿಮ ಬಂಗಾಳದ ದುರ್ಗಾಪುರ ಪಶ್ಚಿಮ ಬಂಗಾಳದ ದುರ್ಗಾಪುರ ಅಂತಕ್ಕಂತಹ ಪ್ಲೇಸ್ ಒಳಗಡೆ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆ ಏನಾಗ್ತತಿ ಅಂತಾರ ಸ್ಥಾಪನೆ ಆಗುತ್ತೆ ಎಷ್ಟಲ್ಲಿ ಅಂದ್ರ ಹತ್ತೊಂಬತ್ ನೂರ ಐವತ್ತಾರೊಳಗಡೆ ಇಂಗ್ಲೆಂಡ್ ದೇಶದ ಸಹಯೋಗದೊಂದಿಗೆ ಪಶ್ಚಿಮ ಬಂಗಾಳದ ದುರ್ಗಾಪುರ ಅಂತಕ್ಕಂತ ಪ್ಲೇಸ್ ಒಳಗಡೆ ಏನಾಗತ್ತೆ ಅಂತಾರ ಸ್ಥಾಪನೆ ಆಗತ್ತೆ ಓಕೆ ಸೊ ಹಂಗಾದ್ರೆ ಮೂರನೇದ್ ಯಾವ್ದು ಅಂತಂದ್ರೆ ಮೂರನೇದು ಹತ್ತೊಂಬತ್ ನೂರ ಐವತ್ತೇಳರೊಳಗಡೆ ಹತ್ತೊಂಬತ್ ನೂರ ಐವತ್ತೇಳರೊಳಗಡೆ ರಷ್ಯಾ ದೇಶದ ಸಹಯೋಗದೊಂದಿಗೆ ರಷ್ಯಾ ದೇಶದ ಸಹಯೋಗದೊಂದಿಗೆ ಛತ್ತೀಸ್ಗಢನ ಬಿಲಾಯಿ ಅಂತಕ್ಕಂಥ ಪ್ಲೇಸ್ ಒಳಗಡೆ ಎಲ್ಲಿ ಅಂತಂದ್ರೆ ಛತ್ತೀಸ್ಗಢನ ಬಿಲಾಯಿ ಭಿಲಾಯಿ ಅಂತಕ್ಕಂಥ ಪ್ಲೇಸ್ ಒಳಗಡೆ ಛತ್ತೀಸ್ಗಢ ಬಿಲಾಯಿ ಅಂತಕ್ಕಂಥ ಪ್ಲೇಸ್ ಒಳಗಡೆ ಹತ್ತೊಂಬತ್ ನೂರ ಐವತ್ತೇಳರೊಳಗಡೆ ರಷ್ಯಾ ದೇಶದ ಸಹಯೋಗದೊಂದಿಗೆ ಛತ್ತೀಸ್ಗಢನ ಬಿಲಾಯಿ ಅಂತಕ್ಕಂಥ ಪ್ಲೇಸ್ ಒಳಗಡೆ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗಳ ಸ್ಥಾಪನೆ ಆಗ್ತವೆ ಒಂದು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಜರ್ಮನಿ ದೇಶದ ಸಹಯೋಗದೊಂದಿಗೆ ಒಡಿಸಾದ ರೂರ್ಕೆಲಾ ಎರಡೆದ್ದು ಹತ್ತೊಂಬತ್ತೂರ ಐವತ್ತಾರಲ್ಲಿ ಇಂಗ್ಲೆಂಡ್ ದೇಶದ ಸಹಯೋಗದೊಂದಿಗೆ ಪಶ್ಚಿಮ ಬಂಗಾಳದ ದುರ್ಗಾಪುರ ಮೂರೈದ್ದು ಹತ್ತೊಂಬತ್ತೂರ ಐವತ್ತೇಳರಲ್ಲಿ ರಷ್ಯಾ ದೇಶದಲ್ಲಿ ಅಂದ್ರೆ ರಷ್ಯಾ ದೇಶದ ಸಹಯೋಗದೊಂದಿಗೆ ಛತ್ತೀಸ್ಗಢನ ಬಿಲಾಯಿ ಅಂತಕ್ಕಂಥ ಪ್ಲೇಸ್ ಒಳಗಡೆ ಏನಾಗುತ್ತೆ ಅಂತಂದ್ರ ಮೂರು ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗಳು ಸ್ಥಾಪನೆ ಆಗ್ತವೆ ಅಂದ್ರೆ ಪ್ಲೇಸ್ ಎಲ್ಲಿ ಅಂದ್ರೆ ನಮ್ಮಲ್ಲಿ ಸ್ಥಾಪನೆ ಆದು ಬಟ್ ಅವುಗಳಿಗೆ ಹೂಡಿಕೆಯನ್ನು ಮಾಡಿರಿದವರು ಅಥವಾ ಅವುಗಳಿಗೆ ಸಹಭಾಗಿತ್ವವನ್ನು ನೀಡಿದವರು ಯಾರು ಅಂತಂದ್ರ ವಿದೇಶಿಗರು ಹಾಗಾದ್ರೆ ಬೇರೆ ಬೇರೆ ದೇಶಗಳ ಸಹಭಾಗಿತ್ವದಲ್ಲಿ ನಮ್ಮ ದೇಶದಲ್ಲಿ ಏನಾಗ್ತವಂದ್ರೆ ಕಬ್ಬಿನ ಮತ್ತುಕ್ಕಿನ ಕೈಗಾರಿಕೆಗಳು ಸ್ಥಾಪನೆ ಆಗಿರೋದ್ರಿಂದ ಈ ಕೈಗಾರಿಕಾ ನೀತಿಯನ್ನು ನಾವೇನಂತ ಕರಿತೀವಿ ಅಂದ್ರೆ ಭಾರತದ ಆರ್ಥಿಕ ಸಂವಿಧಾನ ಅಂತ ಕರಿತೀವಿ ಓಕೆ ಭಾರತದ ಆರ್ಥಿಕ ಸಂವಿಧಾನ ಅಂತ ಕರಿತೀವಿ ಹಾಗಾದ್ರೆ ಹತ್ತೊಂಬತ್ತೂರ ಐವತ್ತಾರರ ಕೈಗಾರಿಕಾ ನೀತಿಯನ್ನ ಭಾರತದ ಆರ್ಥಿಕ ಸಂವಿಧಾನ ಅಂತ ಕರಿತೀವಿ ಇದು ಮೊದಲೇ ಪಾಯಿಂಟ್ ಆದ ನಂತರ ಇದೇ ಒಂದು ಅವಧಿಯೊಳಗಡೆ ಇದೇ ಹತ್ತೊಂಬತ್ ನೂರ ಐವತ್ತಾರರ ಅವಧಿಯೊಳಗಡೆ ಇದೇ ಎರಡನೇ ಪಂಚವಾರ್ಷಿಕ ಯೋಜನೆಯ ಅವಧಿಯೊಳಗಡೆ ಮೂರ್ ಏನಾಗ್ತಾವ ಅಂದ್ರೆ ರಸಗೊಬ್ಬರ ಕೈಗಾರಿಕೆಗಳು ಸ್ಥಾಪನೆ ಆಗ್ತವೆ ಇದೇ ಒಂದು ಎರಡನೇ ಪಂಚವಾರ್ಷಿಕ ಯೋಜನೆಯ ಅವಧಿಯೊಳಗಡೆ ಮೂರು ರಸಗೊಬ್ಬರ ಕೈಗಾರಿಕೆಗಳು ಸ್ಥಾಪನೆ ಆಗ್ತವೆ ಮೂರು ರಸಗೊಬ್ಬರ ಕೈಗಾರಿಕೆಗಳು ಅಂತ ಹೇಳ್ತೀವಿ ಸೊ ಮೂರು ರಸಗೊಬ್ಬರ ಕೈಗಾರಿಕೆಗಳು ಸ್ಥಾಪನೆ ಆಗ್ತವೆ ಹಾಗಾದ್ರೆ ಯಾವ ಮೂರು ರಸಗೊಬ್ಬರ ಕೈಗಾರಿಕೆಗಳು ಅಂತಂದ್ರೆ ಯಾವುದು ಅಂತಂದ್ರೆ ಮೂರು ರಸಗೊಬ್ಬರ ಕೈಗಾರಿಕೆಗಳಲ್ಲಿ ಮೊದ್ಲೇದ್ ಯಾವುದು ಅಂತಂದ್ರೆ ಒಡಿಸಾದ ರೂರ್ಕೆಲಾ ಕೆಲ ರಸಗೊಬ್ಬರ ಕೈಗಾರಿಕೆ ಯಾವುದು ಅಂದ್ರೆ ಒಡಿಸಾದ ರೂರ್ಕೆಲಾ ರೂರ್ಕೆಲಾ ರೂರ್ ಯಾವುದು ಎರಡನೇದ್ ಅಂತಂದ್ರೆ ಒಡಿಸಾದ ರೂರ್ ಮೊದಲನೇದು ಮೊದ್ನೇದು ಎರಡನೇದ್ ಯಾವ್ದು ಅಂತಂದ್ರೆ ಪಂಜಾಬ್ನ ನಂಗಲ್ ಪಂಜಾಬ್ನ ನಂಗಲ್ ಅಂಡ್ ಮೂರನೇದ್ ಯಾವ್ದು ಅಂತಂದ್ರೆ ತಮಿಳುನಾಡಿನ ನೈವೇಲಿ ಅಂತ ಹೇಳ್ತೀವಿ ಯಾವುದು ಅಂತಂದ್ರ ತಮಿಳುನಾಡಿನ ನೈವೇಲಿ ರಸಗೊಬ್ಬರ ಕೈಗಾರಿಕೆಗಳು ಮೊದ್ಲೇದ್ ಯಾವ್ದು ಅಂತಂದ್ರ ಒಡಿಸಾದ ರೂರ್ಕೆಲಾ ಎರಡನೇದ್ ಯಾವುದು ಅಂದ್ರ ಪಂಜಾಬ್ ನಂಗಲ್ ಮೂರನೇದ್ ಯಾವುದು ಅಂದ್ರ ತಮಿಳುನಾಡಿನ ನೈವೇಲಿ ಅಂತ ಹೇಳ್ತೀವಿ ಸೊ ಈ ಮೂರು ಏನಾಗ್ತಾವೋ ಅಂದ್ರೆ ರಸಗೊಬ್ಬರ ಕೈಗಾರಿಕೆಗಳು ಸ್ಥಾಪನೆ ಆಗ್ತವೆ ಮೂರ್ರ ಅಲ್ಲಿ ಮೂರ್ ಏನ್ ನೋಡಿದ್ವಿ ಅಂದ್ರೆ ಕಬ್ಬಿನ ಉಕ್ಕಿನ ಕೈಗಾರಿಕೆಗಳು ಇಲ್ಲಿ ಮೂರ್ ಯಾವ್ದು ಅಂದ್ರೆ ರಸಗೊಬ್ಬರ ಕೈಗಾರಿಕೆಗಳು ಒಡಿಸಾದ ರೂರ್ ಕೆಲವನ್ನದ್ದು ಎರಡನೇದ್ ಯಾವ್ದು ಅಂದ್ರೆ ಪಂಜಾಬ್ ನಂಗಲ್ ಮೂರನೇದ್ ಯಾವ್ದು ಅಂದ್ರೆ ತಮಿಳುನಾಡಿನ ನೈವೇಲಿ ಅಂತ ಹೇಳ್ತೀವಿ ಹಾಗಾದ್ರೆ ಇದ ನಂತರ ಏನು ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಈ ಈ ಒಂದು ಪಂಚವಾರ್ಷಿಕ ಯೋಜನೆಗಳು ಮತ್ತೆ ಏನನ್ನ ಹಾಕೊಳ್ತಾರೆ ಅಂದ್ರೆ ಹತ್ತೊಂಬತ್ ನೂರ ಐವತ್ತಾರು ಸೆಪ್ಟೆಂಬರ್ ಒಂದರಂದು ಏನಾಗುತ್ತೆ ಅಂತಂದ್ರೆ ಸೆಪ್ಟೆಂಬರ್ ಒಂದರಲ್ಲಿ ಎರಡನೇ ಪಂಚವಾರ್ಷಿಕ ಯೋಜನೆಯ ಅವಧಿಯೊಳಗಡೆ ಭಾರತದ ಅತಿ ದೊಡ್ಡ ವಿಮಾ ಘಟಕವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಎಲ್ ಐ ಸಿ ಸ್ಥಾಪನೆ ಆಗುತ್ತೆ ಎಲ್ ಐ ಸಿ ಅಂತಂದ್ರೆ ಈ ಒಂದು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತ ಹೇಳ್ತೀವಿ ಅಥವಾ ಭಾರತೀಯ ಜೀವ ವಿಮಾ ಘಟಕ ಅಥವಾ ಭಾರತೀಯ ಜೀವ ವಿಮಾ ಅಂತ ಹೇಳ್ತೀವಿ ಜೀವ ವಿಮಾ ನಿಗಮ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತ ಹೇಳ್ತೀವ್ ಭಾರತೀಯ ಜೀವ ವಿಮಾ ನಿಗಮ ಅಂತಕ್ಕಂಥದ್ದು ಏನಾಗತ್ತೆ ಅಂದ್ರ ಸ್ಥಾಪನೆ ಆಗತ್ತೆ ಹಾಗಾದ್ರೆ ಇದ್ರ ಕೇಂದ್ರ ಕಚೇರಿ ಎಲ್ಲೈತಿ ಅಂತಂದ್ರ ಮುಂಬೈನಲ್ಲಿ ಕೇಂದ್ರ ಕಚೇರಿ ಇದೆ ಮುಂಬೈನಲ್ಲಿ ಕೇಂದ್ರ ಕಚೇರಿ ಇದೆ ಎಷ್ಟಲ್ಲಿ ಸ್ಟಾರ್ಟ್ ಆಗ್ತೈತಿ ಅಂದ್ರೆ ಹತ್ತೊಂಬತ್ತರ ಐವತ್ತಾರು ಸೆಪ್ಟೆಂಬರ್ ಒಳಗಡೆ ಎಲ್ ಐ ಸಿ ಅಂತಕ್ಕಂಥ ಸ್ಥಾಪನೆ ಆಗುತ್ತೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತ ಹೇಳ್ತೀವಿ ಈ ಎಲ್ ಐ ಸಿ ಸ್ಥಾಪನೆ ಆಗತ್ತೆ ಎಷ್ಟಲ್ಲಿ ಅಂದ್ರ ಹತ್ತೊಂಬತ್ನೂರ ಐವತ್ತಾರೊಳಗಡೆ ಎಲ್ಲಿ ಸ್ಥಾಪನೆ ಆಗುತ್ತೆ ಅಂತಂದ್ರ ಮುಂಬೈ ಒಳಗಡೆ ಸ್ಥಾಪನೆ ಆಗತ್ತೆ ಹತ್ತೊಂಬತ್ತರ ಐವತ್ತಾರು ಸೆಪ್ಟೆಂಬರ್ ಒಂದರಂದು ಮುಂಬೈ ಒಳಗಡೆ ಸ್ಟಾರ್ಟ್ ಆಗುತ್ತೆ ಅದಾದ ನಂತರ ಹತ್ತೊಂಬತ್ ನೂರ ಐವತ್ತೇಳರೊಳಗಡೆ ಆಯ್ತಾ ಹತ್ತೊಂಬತ್ ನೂರ ಐವತ್ತೇಳರೊಳಗಡೆ ಭಾರತದೊಳಗಡೆ ಈಗ ಏನ್ ಮಾಡ್ತಾರೆ ಅಂತಂದ್ರ ಮೂರು ಓಕೆ ಭಾರತದೊಳಗಡೆ ಮೂರು ಹಂತದ ಪಂಚಾಯತ್ ವ್ಯವಸ್ಥೆಯನ್ನ ಅಧ್ಯಯನ ಮಾಡಬೇಕು ಅಂತ ಮೂರು ಹಂತ ಅಂತಂದ್ರೆ ಯಾವ್ದು ಮೂರು ಹಂತ ಅಂತಂದಾಗ ಒಂದು ಗ್ರಾಮೀಣ ಅಂದ್ರ ಈ ಒಂದು ಗ್ರಾಮೀಣ ಭಾಗದೊಳಗಡೆ ಯಾವುದು ಅಂತಂದ್ರ ಗ್ರಾಮ ಪಂಚಾಯತ್ ಜಿಲ್ಲಾ ಭಾಗದೊಳಗಡೆ ಜಿಲ್ಲಾ ಅಂದ್ರೆ ಗ್ರಾಮೀಣ ಭಾಗದೊಳಗ ಗ್ರಾಮ ಪಂಚಾಯತ್ ತಾಲೂಕಾ ಭಾಗದೊಳಗಡೆ ತಾಲೂಕಾ ಪಂಚಾಯತ್ ಮತ್ತು ಜಿಲ್ಲಾ ಭಾಗದೊಳಗಡೆ ಯಾವುದು ಅಂತಂದ್ರೆ ಜಿಲ್ಲಾ ಪಂಚಾಯತ್ ಈ ಮೂರು ಪಂಚಾಯತ್ ವ್ಯವಸ್ಥೆಗಳನ್ನ ಅಧ್ಯಯನ ಮಾಡ್ಬೇಕು ಅಂತಕ್ಕಂತಹ ಉದ್ದೇಶದಿಂದಾನೆ ನಮ್ಮ ಭಾರತದ ಒಳಗಡೆ ಏನ್ ಸ್ಥಾಪನೆ ಆಗುತ್ತೆ ಅಂತಂದ್ರೆ ಈ ಒಂದು ಬಲ್ವಂತ್ ರಾಯ್ ಮೆಹತಾ ಅಂತಕ್ಕಂತಹ ಸಮಿತಿಯನ್ನ ನೇಮಕ ಮಾಡ್ತಾರೆ ಯಾವ ಸಮಿತಿ ಅಂತಂದ್ರ ಬಲ್ವಂತ್ ಮೆಹತಾ ಅಂತ ಹೇಳ್ತೀವಿ ಈ ಬಲ್ವಂತ್ ರಾಯ್ ಮೆಹತಾ ಸಮಿತಿಯನ್ನ ಏನ್ ಮಾಡ್ತಾರೆ ಅಂತಂದ್ರ ನೇಮಕ ಮಾಡ್ತಾರೆ ಬಲ್ವಂತ್ ರಾಯ್ ಮೆಹತಾ ಸಮಿತಿ ಅಂತ ಹೇಳ್ತೀವಿ ಯಾವ್ದಕ್ಕಾಗಿ ಹಾಗಾದ್ರೆ ಅಂತಂದ್ರೆ ಮೂರು ಹಂತದ ಪಂಚಾಯತ್ ವ್ಯವಸ್ಥೆಯನ್ನ ಅಧ್ಯಯನ ಮಾಡಕ್ಕೆ ಯಾವ ವಿಷಯದ ಕುರಿತು ಅಧ್ಯಯನ ಮಾಡಕ್ಕೆ ಅಂತಂದ್ರೆ ಮೂರು ಹಂತದ ಪಂಚಾಯತ್ ವ್ಯವಸ್ಥೆ ಮೂರು ಹಂತದ ಪಂಚಾಯತ್ ವ್ಯವಸ್ಥೆಯನ್ನ ಅಧ್ಯಯನ ಮಾಡಕ್ಕಂತಾನೆ ಯಾವ್ದು ಏನ್ ನೇಮಕ ಮಾಡ್ತಾರೆ ಅಂತಂದ್ರ ಬಲವಂತರಾಯ್ ಮೆಹತಾ ಅಂತಕ್ಕಂತಹ ಸಮಿತಿಯನ್ನ ನೇಮಕ ಮಾಡ್ತಾರೆ ಯಾವ್ದು ಮೂರು ಹಂತ ಅಂತಂದ್ರೆ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ತಾಲೂಕದಲ್ಲಿ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲೆ ಒಳಗಡೆ ಯಾವ್ದು ಅಂದ್ರೆ ಜಿಲ್ಲಾ ಪಂಚಾಯತ್ ಅಂತಕ್ಕಂತಹ ಮೂರು ಈ ಒಂದು ಪಂಚಾಯತ್ ವ್ಯವಸ್ಥೆಗಳ ಬಗ್ಗೆ ಅಧ್ಯಯನ ಮಾಡಕ್ಕಂತಾನೆ ಈ ಒಂದು ಬಲವಂತರ ರಾಯ್ ಮೆಹತಾ ಅಂತಕ್ಕಂಥ ಸಮಿತಿಯನ್ನು ನೇಮಕ ಮಾಡ್ತಾರೆ ಎಷ್ಟೊಳಗಡೆ ಅಂತಂದ್ರೆ ಹತ್ತೊಂಬತ್ ನೂರ ಐವತ್ತೇಳರೊಳಗಡೆ ನೇಮಕ ಮಾಡ್ತಾರೆ ಹಾಗಾದ್ರೆ ಬಲವಂತರ ಮೆಹತಾ ಸಮಿತಿಯನ್ನು ನೇಮಕ ಮಾಡಿದ್ದು ಎರಡನೇ ಪಂಚವಾರ್ಷಿಕ ಯೋಜನೆ ಅವಧಿಯೊಳಗಡೆ ಅದಾದ ನಂತರ ಇದೇ ಹತ್ತೊಂಬತ್ ನೂರ ಐವತ್ತೇಳರೊಳಗಡೆ ಇದೇ ಹತ್ತೊಂಬತ್ ನೂರ ಐವತ್ತೇಳರೊಳಗಡೆ ನೈನ್ಟೀನ್ ಫಿಫ್ಟಿ ಸೆವೆನ್ ಒಳಗಡೆ ಭಾರತದೊಳಗಡೆ ಅಣುಶಕ್ತಿ ಆಯೋಗ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ ಅದ ಯಾವುದು ಅಂತಂದ್ರೆ ಬಾರ್ಕ್ ಅಂತಕ್ಕಂತ ಸಂಸ್ಥೆ ಬಾರ್ಕ್ ಅಂತಂದ್ರೆ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಅಂತ ಹೇಳ್ತೀವಿ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಅಂದ್ರೆ ಬಾಬಾ ಅಣುಶಕ್ತಿ ಬಾಬಾ ಅಣುಶಕ್ತಿ ಸಂಶೋಧನಾ ಸಂಸ್ಥೆ ಬಾಬಾ ಅಣುಶಕ್ತಿ ಸಂಶೋಧನಾ ಸಂಸ್ಥೆ ಅಂತ ಏನ್ ಕರಿತೀವಿ ಬಾಬಾ ಅಣುಶಕ್ತಿ ಸಂಶೋಧನಾ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದವರು ಯಾರು ಅಂದ್ರೆ ಸ್ಥಾಪನೆ ಮಾಡಿದ್ದು ಯಾರ ಹೆಸರು ಮೇಲ್ಗಡೆ ಸ್ಥಾಪನೆ ಆಗತ್ತೆ ಅಂತಂದ್ರೆ ಹೋಮಿಯೋ ಜಹಂಗೀರ್ ಬಾಬಾ ಅವ್ರ ಹೆಸರು ಮೇಲ್ಗಡೆ ಯಾರು ಅಂತಂದ್ರ ಹೋಮಿಯೋ ಜಹಂಗೀರ್ ಬಾಬಾ ತಂತ್ರಜ್ಞಾನ ಇವರೊಬ್ರು ಹೋಮಿಯೋ ಜಹಂಗೀರ್ ಬಾಬಾ ಡಿಆರ್ಡಿಒದಲ್ಲಿ ಕೆಲಸ ಮಾಡಿದ್ದಾರೆ ಸೊ ಹೋಮಿಯೋ ಜಹಂಗೀರ್ ಬಾಬಾ ಅಂತ ಹೇಳ್ತೀವಿ ಎಷ್ಟಲ್ಲಿ ಅಂದ್ರೆ ಹತ್ತೊಂಬತ್ತರ ಐವತ್ತೇಳರಲ್ಲಿ ಸ್ಥಾಪನೆ ಆಗುತ್ತೆ ಬಾರ್ಕ್ ಅಂತಕ್ಕಂಥ ಸ್ಥಾಪನೆ ಆಗತ್ತೆ ಬಿ ಸಿ ಬಾರ್ಕ್ ಅಂತಾರೆ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಅಂತ ಹೇಳ್ತೀವಿ ಅಥವಾ ಬಾಬಾ ಅಣುಶಕ್ತಿ ಸಂಶೋಧನಾ ಸಂಸ್ಥೆ ಮುಂಬೈ ಒಳಗಡೆ ಏನ್ ಮಾಡ್ತಾರೆ ಅಂದ್ರೆ ಸ್ಥಾಪನೆ ಮಾಡ್ತಾರೆ ಹಾಗಾದ್ರೆ ಯಾರ ಹೆಸರಿನೊಳಗಡೆ ಸ್ಟಾರ್ಟ್ ಆಗಿದ್ದು ಯಾರ ನೇತೃತ್ವದೊಳಗಡೆ ಅಂತಂದ್ರೆ ಈ ಒಂದು ಹೋಮಿಯೋ ಜಹಂಗೀರ್ ಬಾಬಾ ಅವರ ನೇತೃತ್ವದೊಳಗಡೆ ಈ ಅಣುಶಕ್ತಿ ಸ್ಥಾವರಗಳನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಯಾವ್ದು ಅಂತ ಬಾರ್ಕ್ ಅಂತಕ್ಕಂಥ ಸಂಸ್ಥೆ ಅಂದ್ರೆ ಅಣುಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನ ಪ್ರೊಡಕ್ಷನ್ ಮಾಡ್ಕೋಬೇಕು ಅಂತಕ್ಕಂಥ ಪರಿಕಲ್ಪನೆ ಆಗಿರ್ಬೋದು ಅಥವಾ ಅಣುಶಕ್ತಿಯನ್ನ ಪ್ರೊಡಕ್ಷನ್ ಮಾಡೋದು ಯಾವ್ದು ಅಂದ್ರ ಬಾರ್ಕ್ ಅಂತಕ್ಕಂಥದ್ದು ಸೊ ಹಾಗಾದ್ರೆ ಅಣುಶಕ್ತಿ ಸಾವರ್ಗಳನ್ನು ಕೂಡ ಯಾರು ಅಂಡರ್ ಕಂಟ್ರೋಲ್ ಒಳಗಿರ್ತಾವೋ ಅಂತರ ಈ ಬಾರ್ಕ್ ಸಂಸ್ಥೆ ಅಂಡರ್ ಕಂಟ್ರೋಲ್ ಅಲ್ಲಿ ಇರ್ತಾವೆ ಅಣುಶಕ್ತಿ ಸಾವರುಗಳು ಅಂತಂದ್ರೆ ನೀವು ನೋಡಿದಿರ ಕೇಳಿದ್ರೆ ಹೆಸರುಗಳು ಅಣುಶಕ್ತಿ ಸಾವರುಗಳು ಅಂತಂದ್ರೆ ಮುಖ್ಯವಾಗಿ ಉತ್ತರ ಪ್ರದೇಶದ ನರೋರ ಆಗಿರ್ಬೋದು ಅಥವಾ ರಾಜಸ್ಥಾನದ ರಾಣಾ ಪ್ರತಾಪ್ ಸಾಗರ್ ಅಥವಾ ರಾವತ್ ಭಟ್ ಆಗಿರ್ಬೋದು ಗುಜರಾತಿನ ಕಕ್ರಪಾರ್ ಆಗಿರ್ಬೋದು ಮಹಾರಾಷ್ಟ್ರದ ಥರಾಪುರ್ ಆಗಿರ್ಬೋದು ಕರ್ನಾಟಕದ ಕೈಗಾ ಆಗಿರ್ಬೋದು ಅಂಡ್ ತಮಿಳುನಾಡಿನ ಕಲ್ಪಕಂ ಮತ್ತು ಕುಡಂಕುಳಂ ಅಂತ ಹೇಳ್ತೀವಿ ಸೊ ಇವುಗಳನ್ನು ಕೂಡ ಏನ್ ಮಾಡ್ತಾ ಅಂದ್ರೆ ಇವುಗಳೆಲ್ಲವೂ ಏನಂತ ಕರಿತೀವಿ ಅಂದ್ರೆ ನಾವು ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಅಣುಶಕ್ತಿ ಸ್ಥಾವರಗಳು ಅಂತ ಹೇಳ್ತೀವಿ ಅದರೊಳಗಡೆ ಪ್ರಪಂಚದಲ್ಲೇ ಅತಿ ಹೆಚ್ಚು ವಿದ್ಯುತ್ ಶಕ್ತಿನ ಪ್ರೊಡಕ್ಷನ್ ಮಾಡ್ಕೊಂಡು ಕಂಟಿನ್ಯೂಸ್ಲಿ ವಿದ್ಯುತ್ ಶಕ್ತಿಯನ್ನ ಪ್ರೊಡಕ್ಷನ್ ಮಾಡಿ ಎಲ್ಲದ್ರೂ ರೆಕಾರ್ಡ್ ಬ್ರೇಕ್ ಮಾಡಿರ್ತಕ್ಕಂಥದ್ದು ಯಾವುದು ಅಂದ್ರೆ ನಮ್ಮ ಕರ್ನಾಟಕದ ಕೈಗ ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ನದಿಯ ಎಡದಂಡೆ ಭಾಗದಲ್ಲಿರತಕ್ಕಂಥದ್ದು ಯಾವುದು ಅಂತ ಕೈಗ ಬಹಳಷ್ಟು ಫೇಮಸ್ ಆಗಿರ್ತಕ್ಕಂಥದ್ದು ಅತಿ ಹೆಚ್ಚು ಕಂಟಿನ್ಯೂಸ್ ಆಗಿ ವಿದ್ಯುತ್ ಶಕ್ತಿಯನ್ನ ಪ್ರೊಡಕ್ಷನ್ ಮಾಡಿರ್ತಕ್ಕಂಥದ್ದು ಕೈಗ ಸೊ ಈ ಬಾರ್ಕ್ ಅಂತಕ್ಕಂಥ ಸಂಸ್ಥೆ ಈ ಒಂದು ಅಣುಶಕ್ತಿ ಸಂಶೋ ಸಂಶೋಧನಾ ಸಂಸ್ಥೆ ಅಂತ ಹೇಳ್ತೀವಿ ಯಾವುದು ಅಂತರ ಬಾರ್ಕ್ ಅಂತಕ್ಕಂಥ ಸಂಸ್ಥೆ ಸೊ ಇದಾದ ನಂತರ ನಮ್ಮ ಭಾರತದೊಳಗಡೆ ಸ್ಪೆಷಲಿ ಈ ಒಂದು ಇದೇ ಹತ್ತೊಂಬತ್ ನೂರ ಐವತ್ತೇಳರೊಳಗಡೆ ಇದೇ ಹತ್ತೊಂಬತ್ ನೂರ ಐವತ್ತೇಳೊಳಗಡೆ ನವದೆಹಲಿ ಒಳಗಡೆ ಏನ್ ಸ್ಥಾಪನೆ ಆಗತ್ತೆ ಅಂತಂದ್ರೆ ಕೇಂದ್ರೀಯ ಉಗ್ರಾಣ ನಿಗಮ ಸ್ಥಾಪನೆ ಆಗತ್ತೆ ಯಾವುದು ಅಂತಂದ್ರ ಕೇಂದ್ರೀಯ ಉಗ್ರಾಣ ನಿಗಮ ಅಂತ ಹೇಳ್ತೀವಿ ಈ ಕೇಂದ್ರೀಯ ಉಗ್ರಾಣ ನಿಗಮ ಅಂತಕ್ಕಂಥದ್ದು ಎಷ್ಟಲ್ಲಿ ಸ್ಟಾರ್ಟ್ ಆಗ್ತತಿ ಅಂತಂದ್ರೆ ಹತ್ತೊಂಬತ್ ನೂರ ಸ್ಥಾಪನೆ ಆಗತ್ತೆ ಹತ್ತೊಂಬತ್ ನೂರ ಐವತ್ತೇಳ ಕೇಂದ್ರೀಯ ಉಗ್ರಾಣ ನಿಗಮ ಸ್ಥಾಪನೆ ಆಗತ್ತೆ ಎಲ್ಲಿ ಅಂತಂದ್ರೆ ನವದೆಹಲಿ ಒಳಗಡೆ ಕೇಂದ್ರೀಯ ಉಗ್ರ ನಿಗಮ ಅಂದ್ರೆ ಲೈಕ್ ಎ ಪಿ ಎಂ ಸಿ ತರ ಹೌದಾ ರೈತರು ಬೆಳೆದಿರ್ತಕ್ಕಂತಹ ಬೆಳೆಗಳನ್ನ ರಕ್ಷಣೆ ಮಾಡ್ಬೇಕು ಅವುಗಳನ್ನ ಸಂಗ್ರಹಣೆ ಮಾಡಿ ಇಡಬೇಕು ಅಂತಕ್ಕಂತ ಉದ್ದೇಶದೇ ನವದೆಹಲಿ ಒಳಗಡೆ ಉಗ್ರ ಹಣಗಳು ಸ್ಥಾಪನೆ ಆಗ್ತಾ ಹೋಗ್ತವೆ ನವದೆಹಲಿ ಒಳಗಡೆ ಕೇಂದ್ರೀಯ ಉಗ್ರಾಣವನ್ನ ಮೊಟ್ಟ ಮೊದಲ ಭಾರತದ ಕೇಂದ್ರೀಯ ಉಗ್ರಾಣ ನಿಗಮ ಸ್ಥಾಪನೆ ಆಗಿದೆ ಅಷ್ಟರಲ್ಲಿ ಅಂತಂದ್ರ ಹತ್ತೊಂಬತ್ ನೂರ ಐವತ್ತೇಳರೊಳಗಡೆ ಸ್ಥಾಪನೆ ಮಾಡ್ತಾರೆ ಕೇಂದ್ರೀಯ ಉಗ್ರಾಣ ನಿಗಮ ಅಂತ ಹೇಳ್ತೀವಿ ಈ ಒಂದು ಹತ್ತೊಂಬತ್ ನೂರ ಐವತ್ತೇಳರಲ್ಲಿ ಆರಂಭ ಆಗತ್ತ ಅದಾದ ನಂತರ ಹತ್ತೊಂಬತ್ ನೂರ ಎಂಟರೊಳಗಡೆ ಹತ್ತೊಂಬತ್ ನೂರ ಎಂಟರಲ್ಲಿ ಭಾರತದ ತಂತ್ರಜ್ಞಾನ ಮತ್ತು ರಕ್ಷಣಾ ಸಂಸ್ಥೆಯಲ್ಲಿ ಇತ್ತೀಚೆಗೆ ಸಾಕಷ್ಟು ಅಭಿವೃದ್ಧಿಯನ್ನು ಗೊಳಿಸಿರ್ತಕ್ಕಂಥದ್ದು ಯಾವುದು ಅಂತಂದ್ರ ಡಿ ಆರ್ ಅಂತಕ್ಕಂಥ ಸಂಸ್ಥೆ ಅದ ಯಾವುದು ಅಂತರ ಡಿ ಆರ್ ಅಂತಕ್ಕಂಥ ಸಂಸ್ಥೆ ಈ ಡಿಆರ್ ಡಿಒ ಅಂತಕ್ಕಂಥ ಸಂಸ್ಥೆ ಯಾವಾಗ ಸ್ಥಾಪನೆ ಆಗತ್ತೆ ಅಂತಂದ್ರ ಹತ್ತೊಂಬತ್ ನೂರ ಎಂಟರಲ್ಲಿ ಸ್ಥಾಪನೆ ಆಗತ್ತೆ ಯಾವ್ದು ಅಂತಂದ್ರ ಡಿ ಆರ್ ಅಂತಕ್ಕಂಥ ಸಂಸ್ಥೆ ಡಿಆರ್ ಡಿಒ ಅಂತ ಹೇಳ್ತೀವಿ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಅಂತ ಹೇಳ್ತೀವಿ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ರಕ್ಷಣಾ ಮತ್ತು ಸಂಶೋಧನಾ ಅಭಿವೃದ್ಧಿ ಸಂಸ್ಥೆ ಡಿಆರ್ ಡಿಒ ಸ್ಥಾಪನೆ ಆಗುತ್ತೆ ಕೇಂದ್ರ ಕಚೇರಿ ಎಲ್ಲೈತಿ ಐತಿ ಅಂತಂದ್ರೆ ನವದೆಹಲಿ ಒಳಗಡೆ ಕೇಂದ್ರ ಕಚೇರಿ ಇದೆ ಎಲ್ಲಿದೆ ಅಂತಂದ್ರೆ ನವದೆಹಲಿ ಒಳಗಡೆ ಕೇಂದ್ರ ಕಚೇರಿ ಇದೆ ಎಷ್ಟಲ್ಲಿ ಸ್ಥಾಪನೆ ಆಗುತ್ತೆ ಅಂತಂದ್ರೆ ಹತ್ತೊಂಬತ್ತು ನೂರ ಎಂಟರೊಳಗಡೆ ಎರಡನೇ ಪಂಚವಾರ್ಷಿಕ ಯೋಜನೆ ಅವಧಿಯೊಳಗಡೆ ಸ್ಥಾಪನೆ ಮಾಡ್ತಾರೆ ಡಿಫೆನ್ಸ್ ಅಂಡ್ ರಿ ಡಿಫೆನ್ಸ್ ಅಂಡ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಅಂತ ಹೇಳ್ತೀವಿ ಹತ್ತೊಂಬತ್ತರ ಲ್ಲಿ ಡಿಆರ್ಡಿಒ ಅಂತ ಸ್ಥಾಪನೆ ಆಗತ್ತೆ ಡಿ ಡಿಆರ್ಡಿಒ ಸ್ಥಾಪನೆ ಆಗತ್ತೆ ಹತ್ತೊಂಬತ್ ನೂರ ಐವತ್ ಎಂಟರೊಳಗಡೆ ಅದಾದ ನಂತರ ಇದೇ ಹತ್ತೊಂಬತ್ ನೂರ ಐವತ್ ಎಂಟರೊಳಗಡೆ ಇದೇ ಹತ್ತೊಂಬತ್ ನೂರ ಐವತ್ ಎಂಟರೊಳಗಡೆ ಹತ್ತೊಂಬತ್ ನೂರ ಐವತ್ತೆಂಟರಲ್ಲಿ ಐವತ್ತೆಂಟು ಐವತ್ತೊಂಬತ್ತು ಎರಡು ಈ ಎರಡು ಈ ಟೂ ಇಯರ್ಸ್ ಕನ್ಸಿಡರ್ ಮಾಡ್ತೀವಿ ಅದ್ರೊಳಗಡೆ ಅಂದ್ರೆ ಯುದ್ಧಗಳನ್ನ ಹೇಳ್ಬೇಕು ಅಂದ್ರೆ ಯಾವಾಗ ನಾವು ಟೂ ಇಯರ್ಸ್ ಅಂತ ಕನ್ಸಿಡರ್ ಮಾಡ್ಕೋತೀವಿ ಹತ್ತೊಂಬತ್ ನೂರ ಐವತ್ತೆಂಟು ಐವತ್ತೊಂಬತ್ತರೊಳಗಡೆ ನಮ್ಮ ಭಾರತದ ಮೇಲೆ ಚೀನಾ ದೇಶ ಏನ್ ಮಾಡುತ್ತೆ ಅಂತಂದ್ರ ದಾಳಿ ಮಾಡುತ್ತೆ ಸ್ಪೆಷಲಿ ಯಾವ್ ಪ್ಲೇಸು ಅಂತಂದ್ರ ಭಾರತ ಮತ್ತು ಚೀನಾದ ನಡುವೆ ಈ ಒಂದು ಗಡಿ ರೇಖೆಯಾಗಿರ್ತಕ್ಕಂಥ ಪ್ಲೇಸ್ ಯಾವುದು ಅಂದ್ರ ಹಾರ್ಟ್ ಸ್ಪ್ರಿಂಗ್ ಅಂತಕ್ಕಂತಹ ಪ್ಲೇಸ್ ಯಾವುದು ಅಂತಂದ್ರ ಹಾರ್ಟ್ ಸ್ಪ್ರಿಂಗ್ ಅಂತಕ್ಕಂತಹ ಪ್ಲೇಸ್ ಮೇಲ್ಗಡೆ ಚೀನಾ ಏನ್ ಮಾಡತ್ತೆ ಅಂತಂದ್ರೆ ದಾಳಿ ಮಾಡತ್ತೆ ಎಷ್ಟ್ ಯಾವಾಗ ಅಂತಂದ್ರೆ ಅಕ್ಟೋಬರ್ ಇಪ್ಪತ್ತೊಂದ್ರಂದು ಅಕ್ಟೋಬರ್ ಇಪ್ಪತ್ತೊಂದ್ರಂದು ಚೀನಾ ಏನ್ ಮಾಡತ್ತೆ ಅಂದ್ರೆ ಭಾರತ ಮತ್ತು ಮಧ್ಯದಲ್ಲಿ ಮಧ್ಯದಲ್ಲಿರ್ತಕ್ಕಂತಹ ಗಡಿ ಭಾಗ ಆಗಿರತಕ್ಕಂತ ಹಾಟ್ ಸ್ಪ್ರಿಂಗ್ ಅಂತಕ್ಕಂಥ ಪ್ಲೇಸ್ ಮೇಲ್ಗಡೆ ದಾಳಿ ಮಾಡತ್ತೆ ಹಾಗಾದ್ರೆ ಈ ದಾಳಿ ಏನಾಗಿರ್ತತಿ ಅಂತಂದ್ರೆ ದಾಳಿ ಮಾಡತ್ತೆ ಈ ದಾಳಿ ಆಗಿದ್ ಯಾವ ದಿನ ಅಂತಂದ್ರ ಅಕ್ಟೋಬರ್ ಇಪ್ಪತ್ತೊಂದು ಈ ಅಕ್ಟೋಬರ್ ಇಪ್ಪತ್ತೊಂದರಂದು ಮುನ್ನೂರ ಎಂಬತ್ ಮೂರು ಮಿಲಿಟರಿ ಪಡೆಯ ಅಥವಾ ಪೊಲೀಸ್ ಪಡೆಯ ಆ ಸೈನಿಕರು ಏನಾಗ್ತಾರೆ ಅಂತಂದ್ರ ಹುತಾತ್ಮರಾಗ್ತಾರೆ ಸೊ ಹಾಗಾಗಿ ಹುತಾತ್ಮರಾಗಿರ್ತಕ್ಕಂಥವ್ರನ್ನ ನೆನಪ ಮಾಡ್ಕೊಳ್ಬೇಕು ಅವರ ಸ್ಮರಣೆಗಾಗಿ ಪ್ರತಿ ವರ್ಷ ಅಕ್ಟೋಬರ್ ಇಪ್ಪತ್ತೊಂದ್ರ ನಾವ್ ಏನಂತ ಆಚರಣೆ ಮಾಡ್ತಿದೀವಿ ಅಂತಂದ್ರ ಪೊಲೀಸ್ ಹುತಾತ್ಮರ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ಏನಂತ ಆಚರಣೆ ಮಾಡ್ತೀವಿ ಅಂತಂದ್ರ ಪೊಲೀಸ್ ಹುತಾತ್ಮರ ದಿನಾಚರಣೆ ಪೊಲೀಸ್ ಹುತಾತ್ಮರ ದಿನಾಚರಣೆ ಅಂತ ಹೇಳ್ಬಿಟ್ಟು ನಾವು ಯಾವ್ದನ್ನ ಆಚರಣೆ ಮಾಡ್ತೀವಿ ಅಂತಾರ ಹತ್ತೊಂಬತ್ ನೂರ ಐವತ್ತ್ ಎಂಟು ಐವತ್ತೊಂಬತ್ತರಲ್ಲಿ ಈ ಇನ್ಸಿಡೆಂಟ್ ಅನ್ನ ನೆನಪಲ್ಲಿ ಇಟ್ಕೊಂಡು ಅಕ್ಟೋಬರ್ ಇಪ್ಪತ್ತೊಂದರ ನಾವ್ ಏನಂತ ಆಚರಣೆ ಮಾಡ್ತೀವಿ ಅಂದ್ರ ಪೊಲೀಸ್ ಹುತಾತ್ಮರ ದಿನ ಜಸ್ಟ್ ಹುತಾತ್ಮರ ದಿನ ಅಂದ್ವಿ ಅಂತಂದ್ರೆ ಜನವರಿ ಮೂವತ್ತು ಮಹಾತ್ಮಾ ಗಾಂಧೀಜಿಯವ್ರ ಅವ್ರ ಹತ್ಯೆ ಆಗಿರ್ತಕ್ಕಂಥ ದಿನವನ್ನ ಹುತಾತ್ಮರ ದಿನ ಅಂತ ಆಚರಣೆ ಮಾಡ್ತೀವಿ ಆದ್ರೆ ಇಲ್ಲಿ ನಾನ್ ಮೆನ್ಷನ್ ಮಾಡಿರೋದು ಯಾವ್ದು ಅಂತಂದ್ರೆ ಪೊಲೀಸ್ ಹುತಾತ್ಮರ ದಿನಾಚರಣೆಯನ್ನ ಹಾಗಾಗಿ ನೆನ್ಪಿಟ್ಕೊಡ್ರಿ ಪೊಲೀಸ್ ಹುತಾತ್ಮರ ದಿನಾಚರಣೆಯನ್ನ ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರ ಅಕ್ಟೋಬರ್ ಇಪ್ಪತ್ತೊಂದು ಜಸ್ಟ್ ಹುತಾತ್ಮರ ದಿನ ಅಂದ್ವಿ ಅಂತದ್ರ ಅದು ಜನವರಿ ಮೂವತ್ತು ಎಸ್ ಸೊ ಹಾಗಾದ್ರೆ ಇದ್ರ ಜೊತೆಗೆ ಹತ್ತೊಂಬತ್ ನೂರ ಐವತ್ ಒಂಬತ್ತರಲ್ಲಿ ನೀವ್ ಹತ್ತೊಂಬತ್ತೂರ ಐವತ್ತೇಳರಲ್ಲಿ ಒಂದನ್ನ ನೋಡಿದ್ವಿ ಯಾವ್ದು ಅಂದ್ರ ಬಲವಂತರಾಯ್ ಮೆಹ್ತಾ ಅಂತಕ್ಕಂಥ ಸಮಿತಿಯನ್ನ ನೇಮಕ ಮಾಡ್ತಾರೆ ಅನ್ನೋದನ್ನ ನಾವು ನೋಡಿದ್ವಿ ಈ ಬಲವಂತರಾಯ್ ರಾಯ್ ಮೆಹತ್ತಾ ಅಂತಕ್ಕಂಥ ಸಮಿತಿಯನ್ನ ನೇಮಕ ಮಾಡ್ತಾರೆ ಅಂತ ಓದಿದ್ವಿ ಅದೇ ಬಲವಂತರ ರಾಯ್ ಮೆಹತಾ ಸಮಿತಿ ಜಸ್ಟ್ ನೇಮಕ ಆಗಿರುತ್ತೆ ಈ ಪಂಚಾಯತ್ ಬಗ್ಗೆ ಅಧ್ಯಯನ ಮಾಡಕ್ಕೆ ಆದ್ರೆ ಇಲ್ಲಿ ಹತ್ತೊಂಬತ್ತರ ಐವತ್ತೊಂಬತ್ತರಲ್ಲಿ ನೇಮಕ ಆಗಿರ್ತಕ್ಕಂತಹ ಅಂದ್ರೆ ಹತ್ತೊಂಬತ್ತರ ಐವತ್ತೇಳರಲ್ಲಿ ನೇಮಕ ಆಗಿರ್ತಕ್ಕಂತಹ ಬಲ್ವಂತ್ ರಾಯ್ ಮೆಹತಾ ಸಮಿತಿ ವರದಿ ಕೊಡುತ್ತೆ ಸೊ ಬಲ್ವಂತ್ ರಾಯ್ ಮೆಹತಾ ಸಮಿತಿ ಏನ್ ಮಾಡುತ್ತೆ ಅಂತಂದ್ರ ವರದಿ ಕೊಡುತ್ತೆ ಬಲ್ವಂತ್ ರಾಯ್ ಮೆಹತಾ ಸಮಿತಿ ವರದಿ ಕೊಡುತ್ತೆ ವರದಿ ಕೊಡುತ್ತೆ ಈ ವರದಿಯ ಶಿಫಾರಸಿನ ಮೇರೆಗೆ ಈ ವರದಿಯ ಶಿಫಾರಸಿನ ಮೇರೆಗೆ ನಮ್ಮ ಭಾರತದೊಳಗಡೆ ಮೂರು ಹಂತದ ಪಂಚಾಯತ್ ವ್ಯವಸ್ಥೆಯನ್ನ ಅಳವಡಿಸ್ಕೊಳ್ಳಲಾಗತ್ತೆ ಮೂರು ಹಂತದ ಪಂಚಾಯತ್ ವ್ಯವಸ್ಥೆಯನ್ನ ಅಳವಡಿಸ್ಕೊಳ್ತೀವಿ ಪಂಚಾಯತ್ ವ್ಯವಸ್ಥೆಯನ್ನ ಜಾರಿಗೆ ತರ್ತೀವಿ ಈ ಮೂರು ಹಂತದ ಪಂಚಾಯತ್ ವ್ಯವಸ್ಥೆ ಏನಾಗುತ್ತೆ ಅಂದ್ರೆ ಜಾರಿಗೆ ಬರುತ್ತೆ ಹಾಗಾದ್ರೆ ಅದೇ ಮೂರು ಹಂತ ನಾನು ನಾವಾಗ್ಲೇ ಮೆನ್ಷನ್ ಮಾಡಿದೆ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಅಂತ ಮೂರು ಹಂತದ ಪಂಚಾಯತ್ ವ್ಯವಸ್ಥೆ ಜಾರಿಗೆ ಬರುತ್ತೆ ಹಾಗಾದ್ರೆ ಇಲ್ಲಿ ಮೂರು ಹಂತದ ಪಂಚಾಯತ್ ವ್ಯವಸ್ಥಾನ ಅಳವಡಿಸ್ಕೊಂಡಿರ್ತಕ್ಕಂತಹ ಮೊಟ್ಟ ಮೊದಲ ರಾಜ್ಯ ಯಾವುದು ಅಂತಂದ್ರ ರಾಜಸ್ಥಾನ್ ರಾಜಸ್ಥಾನದ ನಾಗೋರ್ ಅಂತ ಹೇಳ್ತೀವಿ ಯಾವುದು ಅಂತಂದ್ರ ರಾಜಸ್ಥಾನದ ನಾಗೋರ್ ಎರಡನೇದಾಗ್ ಯಾವುದು ಅಂತಂದ್ರ ಆಂಧ್ರ ಪ್ರದೇಶ್ ಮೂರು ಹಂತದ ಪಂಚಾಯತ್ ವ್ಯವಸ್ಥೆನ ಅಳವಡಿಸ್ಕೊಂಡಿರ್ತಕ್ಕಂತಹ ಮೊದಲ ರಾಜ್ಯ ಯಾವುದು ಅಂದ್ರ ರಾಜಸ್ಥಾನ್ ಎರಡನೇದ್ ಯಾವುದು ಅಂತಂದ್ರ ಆಂಧ್ರ ಪ್ರದೇಶ್ ರಾಜಸ್ಥಾನದ ಸ್ಪೆಸಿಫಿಕ್ ಆಗಿ ಎಲ್ಲಿ ಅಂದ್ರ ನಾಗೋರ್ ಅಂತಕ್ಕಂಥ ಪ್ಲೇಸ್ ಒಳಗಡೆ ಎರಡನೇದ್ ಯಾವ್ದು ಅಂತಂದ್ರ ಆಂಧ್ರ ಪ್ರದೇಶ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಈ ಪಂಚವಾರ್ಷಿಕ ಯೋಜನೆ ಇರತಕ್ಕಂತಹ ಪ್ರಮುಖ ಅಂಶಗಳು ಅಂತದಾಗಿ ಇನ್ನೊಂದ್ಸತಿ ನೋಡ್ರಿ ಅಧ್ಯಕ್ಷ ಯಾರಾಗಿರ್ತಾರೆ ಮೊದಲೇ ಪಂಚವಾರ್ಷಿಕ ಯೋಜನೆಯ ಅಧ್ಯಕ್ಷರು ಜವಾಹರ್ಲಾಲ್ ನೆಹರು ಎರಡನೇ ಪಂಚವಾರ್ಷಿಕ ಯೋಜನೆ ಅಧ್ಯಕ್ಷರು ಕೂಡ ಜವಾಹರ್ಲಾಲ್ ನೆಹರು ಮೊದಲನೇ ಪಂಚವಾರ್ಷಿಕ ಯೋಜನೆಯ ಉಪಾಧ್ಯಕ್ಷ ಯಾರಾಗಿರ್ತಾರೆ ಅಂದ್ರೆ ಗುಲ್ಜರ್ ಲಾಲ್ ನಂದಾ ಅವರಾಗಿರ್ತಾರೆ ಇಲ್ಲಿ ಯಾರಾಗಿರ್ತಾರೆ ಅಂದ್ರೆ ಟಿ ಟಿ ಅವರು ಇರ್ತಾರೆ ಅಂಡ್ ಆದ್ಯತೆ ಅಲ್ಲಿ ಯಾವ್ದಾಗಿತ್ತು ಅಂದ್ರೆ ಕೃಷಿ ಮತ್ತು ನೀರಾವರಿ ಪ್ರಾಥಮಿಕ ಪ್ರಾಥಮಿಕ ವಲಯಕ್ಕೆ ಆದ್ಯತೆಯನ್ನು ಕೊಡಲಾಗಿತ್ತು ಇಲ್ಲಿ ಯಾವುದು ಅಂತಂದ್ರೆ ಪ್ರಮುಖ ಆದ್ಯತೆ ಕೈಗಾರಿಕಾ ಅಭಿವೃದ್ಧಿಗೆ ಅಂದ್ರೆ ದ್ವಿತೀಯ ವಲಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಹತ್ತೊಂಬತ್ತರ ಐವತ್ತಾರ ನೀತಿಯನ್ನ ಕೈಗಾರಿಕಾ ನೀತಿ ಜಾರಿಗೆ ಬರುತ್ತೆ ನಮ್ಮ ಕೈಗಾರಿಕೆಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಿರ್ತಕ್ಕಂಥ ಕೀರ್ತಿ ಯಾವ ನೀತಿ ಸಲ್ಲತ್ತೆ ಅಂದ್ರೆ ಕೈಗಾರಿಕಾ ನೀತಿ ಸಲ್ಲತ್ತೆ ಆದ್ರಿಂದ ಈ ಕೈಗಾರಿಕೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಈ ನೀತಿಯನ್ನ ಭಾರತದ ಆರ್ಥಿಕ ಸಂವಿಧಾನ ಅಂತ ಕರಿತೀವಿ ಈ ನೀತಿಯ ಪ್ರಕಾರ ಟೋಟಲ್ ಮೂರು ಕೈಗಾರಿಕೆಗಳು ಸ್ಥಾಪನೆ ಆಗ್ತವೆ ಸ್ಪೆಷಲಿ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗಳು ಮೊದಲೇದ್ ಯಾವ್ದು ಅಂದ್ರೆ ಹತ್ತೊಂಬತ್ತರ ಐವತ್ತೈದರಲ್ಲಿ ಯಾವ ದೇಶದ ಸಹಭಾಗಿತ್ವದಲ್ಲಿ ಅಂದ್ರೆ ಜರ್ಮನಿ ಎಲ್ಲಿ ಅಂತರ ಒಡಿಸಾದ ರೂರ್ ಜರ್ಮನಿ ದೇಶದ ಸಹಭಾಗಿತ್ವದಲ್ಲಿ ಒಡಿಸಾದ ರೂರ್ ಒಂದು ಕಬ್ಬಿನ ಮತ್ತು ತುಕ್ಕಿನ ಕೈಗಾರಿಕೆ ಸ್ಥಾಪನೆ ಆಗುತ್ತೆ ಅದಾದ ನಂತರ ಹತ್ತೊಂಬತ್ತರ ಐವತ್ತಾರೊಳಗಡೆ ಇಂಗ್ಲೆಂಡ್ ದೇಶದ ಸಹಯೋಗದೊಂದಿಗೆ ಪಶ್ಚಿಮ ಬಂಗಾಳದ ದುರ್ಗಾಪುರದಲ್ಲಿ ಮತ್ತೊಂದು ಕೈಗಾರಿಕಾ ಸ್ಥಾಪನೆ ಆಗುತ್ತೆ ಮೂರನೇದ್ ಹತ್ತೊಂಬತ್ತರ ಐವತ್ತೇಳರೊಳಗಡೆ ರಷ್ಯಾ ದೇಶದ ಸಹಯೋಗದೊಂದಿಗೆ ಛತ್ತೀಸ್ಗಢನ ಬಿಲಾಯಿ ಅಂತಕ್ಕಂಥ ಪ್ಲೇಸ್ ಒಳಗಡೆ ಒಂದು ಮತ್ತು ತುಕ್ಕಿನ ಕೈಗಾರಿಕೆ ಸ್ಥಾಪನೆ ಆಗುತ್ತೆ ಇದ್ರ ಜೊತೆಗೆ ಮೂರು ರಸಗೊಬ್ಬರ ಕಾರ್ಖಾನೆಗಳು ಸ್ಥಾಪನೆ ಆಗ್ತವೆ ಒಂದ್ ಯಾವುದು ಅಂತಂದ್ರೆ ಈ ಒಂದು ಒಡಿಶಾದ ರೂರ್ಕೆಲಾ ಪಂಜಾಬ್ ನಂಗಲ್ ಮತ್ತು ಈ ಒಂದು ಪಶ್ ತಮಿಳುನಾಡಿನ ನೈವೇಲಿ ಅಂತ ಹೇಳ್ತೇವೆ ಈ ಮೂರು ರಸಗೊಬ್ಬರ ಕೈಗಾರಿಕೆಗಳು ಅದಾದ ನಂತರ ಹತ್ತೊಂಬತ್ತರ ಐವತ್ತಾರು ಸೆಪ್ಟೆಂಬರ್ ಒಂದರೊಳಗಡೆ ಎಲ್ ಐ ಸಿ ಸ್ಥಾಪನೆ ಆಗುತ್ತೆ ಭಾರತದ ಅತಿ ದೊಡ್ಡ ಜೀವ ವಿಮಾ ಘಟಕ ಇನ್ಶೂರೆನ್ಸ್ ಒಂದು ಪಾಲಿಸಿ ಮಾಡೋದು ಯಾವುದು ಅಂದ್ರೆ ಎಲ್ ಐ ಸಿ ಅಂತ ಹೇಳ್ತೀವಿ ಸೊ ಮುಂಬೈ ಒಳಗಡೆ ಕೇಂದ್ರ ಕಚೇರಿ ಇದೆ ಅದ್ರ ಜೊತೆಗೆ ಹತ್ತೊಂಬತ್ತರ ಐವತ್ತೇಳರೊಳಗಡೆ ಮೂರು ಹಂತದ ಪಂಚಾಯತ್ ವಾಸನ ಅಧ್ಯಯನ ಮಾಡಕ್ ಬಲವಂತರಾಯ್ ಮೆಹತಾ ಸಮಿತಿಯನ್ನು ನೇಮಕ ಮಾಡ್ತಾರೆ ಸೊ ಅದಾದ ನಂತರ ಹತ್ತೊಂಬತ್ ನೂರ ಐವತ್ತೇಳರೊಳಗಡೆ ಬಾರ್ಕ್ ಅಂತಕ್ಕಂಥ ಸಂಘಟನೆ ಸ್ಥಾಪನೆ ಆಗುತ್ತೆ ಅಥವಾ ಆಯೋಗ ಸ್ಥಾಪನೆ ಆಗುತ್ತೆ ಬಾರ್ಕ್ ಅಂತಂದ್ರೆ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಅಂದ್ರೆ ಬಾಬಾ ಅಣುಶಕ್ತಿ ಸಂಶೋಧನಾ ಸಂಸ್ಥೆ ಸ್ಥಾಪನೆ ಆಗುತ್ತೆ ಯಾರ ಹೆಸರು ಮೇಲ್ಗಡೆ ಅಂತಂದ್ರೆ ಹೋಮಿಯೋ ಜಹಂಗೀರ್ ಬಾಬಾ ಅವ್ರ ಹೆಸರು ಮೇಲ್ಗಡೆ ಅದಾದ ನಂತರ ಹತ್ತೊಂಬತ್ತು ಐವತ್ತೇಳರೊಳಗಡೆ ಕೇಂದ್ರೀಯ ಉಗ್ರನ ನಿಗಮ ಸ್ಥಾಪನೆ ಆಗುತ್ತೆ ಎಲ್ಲಿ ಅಂತಂದ್ರೆ ನವದೆಹಲಿ ಒಳಗಡೆ ಅದಾದ್ನಂದ್ರ ಹತ್ತೊಂಬತ್ತರ ಐವತ್ತೆಂಟರ ಒಳಗಡೆ ಡಿಆರ್ ಸ್ಥಾಪನೆ ಆಗುತ್ತೆ ನವದೆಹಲಿ ಒಳಗಡೆ ಡಿಆರ್ ಡಿಒ ಅಂದ್ರೆ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ ಡಿಆರ್ ಡಿಒ ಸ್ಥಾಪನೆ ಆಗುತ್ತೆ ಅದಾದ್ರ ಹತ್ತೊಂಬತ್ತರ ಐವತ್ತೆಂಟು ಐವತ್ತೊಂಬತ್ತರ ಒಳಗಡೆ ಚೀನಾ ಭಾರತದ ಹಾರ್ಟ್ ಸ್ಪ್ರಿಂಗ್ ಅಂತಕ್ಕಂಥ ಗಡಿ ಪ್ರದೇಶದ ಮೇಲ್ಗಡೆ ದಾಳಿ ಮಾಡುತ್ತೆ ಅಲ್ಲಿಂದನೆ ಅಕ್ಷಯ್ ಚಿನ್ ಅಂತಕ್ಕಂಥ ಕಾನ್ಸೆಪ್ಟ್ ಕೂಡ ಏನಾಗುತ್ತೆ ಅಂತಂದ್ರೆ ಬಳಕೆಗೆ ಬರುತ್ತೆ ಸೊ ಈ ಒಂದು ದಾಳಿ ನಡೆದಾಗ ನಮ್ಮ ಭಾರತದ ಮಿಲಿಟರಿ ಪಡೆಯ ಸೈನಿಕರು ಎಷ್ಟು ಜನ ಹುತಾತ್ಮರ ಆಗ್ತಾರೆ ಅಂದ್ರೆ ಮುನ್ನೂರ ಎಂಬತ್ ಮೂರು ಜನ ಹುತಾತ್ಮರ ಆ ಒಂದು ದಿನದ ಸ್ಮರಣಾರ್ಥಕ್ಕಾಗಿ ಅಕ್ಟೋಬರ್ ಇಪ್ಪತ್ತೊಂದು ನಾವೇನಂತ ಆಚರಣೆ ಮಾಡ್ತೀವಿ ಅಂದ್ರೆ ಪೊಲೀಸ್ ಹುತಾತ್ಮರ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ಅದಾದಂದ್ರೆ ಹತ್ತೊಂಬತ್ತರ ಐವತ್ತೊಂಬತ್ತರೊಳಗಡೆ ಬಲವಂತರಾಯ್ ಮೆಹತಾ ಸಮಿತಿ ವರದಿ ಕೊಡುತ್ತೆ ಅದ್ರ ಪ್ರಕಾರ ಮೂರು ಹಂತದ ಪಂಚಾಯತ್ ವ್ಯವಸ್ಥೆನ ಅಳವಡಿಸ್ಕೊಳ್ತೀವಿ ಹತ್ತೊಂದ್ರೆ ಐವತ್ತೊಂಬತ್ತರೊಳಗಡೆ ಒಂಬತ್ತರೊಳಗಡೆ ಅದನ್ನ ಮೊದಲನೇ ಬಾರಿ ಅಳವಡಿಸ್ಕೊಂಡಿದ್ ಯಾವುದು ಅಂದ್ರೆ ರಾಜಸ್ಥಾನದ ನಾಗೂರ್ ಎರಡನೇದಾಗಿ ಯಾವುದು ಅಂತಂದ್ರ ಆಂಧ್ರ ಪ್ರದೇಶ ಅಂತ ಹೇಳ್ತಿವಿ ಸೊ ಇಷ್ಟ ಏನು ಅಂತಂದ್ರೆ ಎರಡನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಹಾಕೊಂಡಿರ್ತಕ್ಕಂತಹ ಪ್ರಮುಖ ಅಂಶಗಳು ಅಂತ ಹೇಳ್ತೀವಿ ಓಕೆ ಸೊ ಮೊದಲೇ ಪಂಚವಾರ್ಷಿಕ ಯೋಜನೆ ಮೊದಲೇ ಪಾರ್ಟಲ್ ಇದೆ ಅಂಡ್ ಇದು ಎರಡನೇ ಪಂಚವಾರ್ಷಿಕ ಯೋಜನೆ ಸೊ ಕಂಟಿನ್ಯೂಷನ್ ಮೂರನೇ ಪಂಚವಾರ್ಷಿಕ ಯೋಜನೆ ಮತ್ತೊಂದು ಪಾರ್ಟಲ್ ಅಲ್ಲಿ ಸಿಗುತ್ತೆ ಡಿ ಕ್ಲಾಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು